ಅಲ್ಲ ಈಗ ಕಾರ್ಪೊರೇಟರ್ ಇಲ್ಲ ಅದಕ್ಕೆ. ಈಗ ಯಾವುದೇ ಒಂದು 198 ವಾರ್ಡ್ ಏನಿತ್ತು, 198 ವಾರ್ಡ್ಗೂ ಇದುವರೆಗೂ ಎಲೆಕ್ಷನ್ ಆಗಿಲ್ಲ. ಕಾರ್ಪೊರೇಟರ್ ಆದ್ರೆ ಒಂದು ವೇಳೆ ಅವ್ರು ನೋಡ್ಕೋತಾ ಇದ್ರು. ಈಗ ಎಮ್ ಎಲ್ ಎನೇ ನೋಡಬೇಕಾಗಿತ್ತು ಇದನ್ನು, ಯಾಕೆ ನೋಡ್ತಾ ಇಲ್ಲ? ಇತ್ತೀಚಿನ ದಿನಗಳಲ್ಲಿ ಮಾತ್ರ ನೀವು ಸಂಪರ್ಕಿಸ್ತಿದ್ದಾರೆ ಜನಕ್ಕೆ, ಮೊದಲಲ್ಲಿ ಯಾಕೆ ಸಿಕ್ಕಲಿಲ್ಲ? ಯಾಕೆ ಕೆಲಸ ಮಾಡ್ತಿಲ್ಲ? ಈಗಲಾದರೂ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಅದು ಮಾಡಬೇಕಲ್ವಾ ಕೆಲಸ? ಒಂದು ಎಮ್ ಎಲ್ ಎ ಆಗಿ ನೀವು ಓಟ್ ಹಾಕ್ಸಂಗೆ ಗೆದ್ದಿದ್ದೀರಾ, ಇವಾಗ ಕಾಂಗ್ರೆಸ್ಸಲ್ಲಿದ್ದಿರಿ, ಬಿ ಜೆ ಪಿಗೆ ಹೋದ್ರಿ, ಮತ್ತೆ ಕಾಂಗ್ರೆಸ್ಗೆ ಬಂದ್ರಿ, ಯಾಕೆ ಕೆಲಸ ಮಾಡ್ತಿಲ್ಲ? ಜನರ ಪರ ಕೆಲಸ ಮಾಡೋಕ್ಕಲ್ವಾ ನೀವು ಗೆದ್ದಿದ್ದು? ಹಾಂ, ಇವಾಗ ಏನೋ ಮತ್ತೆ ಈಗೇನೋ ಪೂಜೆ, ಆ ಪೂಜೆ, ಈ ಪೂಜೆ, ಗಣೇಶ ಪೂಜೆ, ದುರ್ಗಾ ಪೂಜೆ ಏನೋ ಮಾಡ್ತಾ ಇದ್ದೀರಿ ನೀವು. ಸಂತೋಷ ಮಾಡಿ, ಅದೇ ಸಂದರ್ಭದಲ್ಲಿ ಜನರು ಕೆಲಸ ಮಾಡಿ ಸರ್, ಭಾಳ ಖುಷಿಯಾಗಿ ಸಂತೋಷಕ್ಕೆ ನಾನು ಒಳ್ಳೆ ಹೆಸರು ಕೇಳ್ಪಟ್ಟಿದ್ದೀನಿ ಸೋಮಶೇಖರ್ ಬಗ್ಗೆ ನಾನು. ಆದರೆ ಕ್ಷೇತ್ರ ದೊಡ್ಡದು ಸೋಮಶೇಖರ್ಗೆ, ಆದರೆ ಸ್ವಲ್ಪ ಟಫಾಗಿ ಕೆಲಸ ಮಾಡಬೇಕಾಗತ್ತೆ. ಹ್ಞೂ, ಏನೂ ಗೊತ್ತಿಲ್ಲ ಸಮಾಜಸೇವೆ ಬಗ್ಗೆ, ಒಂದು ಸಮಾಜದ ಕಳಕಳಿ ಇಲ್ಲದೆ ಇರತಕ್ಕಂಥವ್ರಿಗೆ ನೀವು ವಾರ್ಡ್ ಅಧ್ಯಕ್ಷ, ಮತ್ತೊಬ್ಬ ಅಧ್ಯಕ್ಷ, ಅಧ್ಯಕ್ಷರು, ಬರೀ ಅಧ್ಯಕ್ಷರು ಹೆಚ್ಚಾಗ್ತಾರೆ ವಿನಃ ಕೆಲಸಗಳಾಗ್ತಾ ಇಲ್ವಲ್ಲ? ಎಂಥವ್ರನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಸರ್ ನೀವು ಅಲ್ವಾ? ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರನ್ನ ಅಲ್ಲೇ ಎಲೆಕ್ಟ್ ಮಾಡಿ ನೀವು, ಅಂಥವ್ರನ್ನ ಆಯ್ಕೆ ಮಾಡಿ ಅಲ್ವಾ? ಎಂಥವ್ರನ್ನ ಆಯ್ಕೆ ಮಾಡಿ ಇಷ್ಟೊತ್ತಿಗೆ ಕೆಲಸ ಯಾವಾಗಲೂ ಆಗ್ತಿತ್ತಲ್ಲ ಸರ್, ಗುಲಾಳ ಕುಮಾರ್ ಇಷ್ಟೊಂದು ಹಾಳಾಗ್ತಿತ್ತಾ ಸರ್? ಹ್ಞೂ, ಸೊ ಎಮ್ ಎಲ್ ಎ ಅವರು ಜವಾಬ್ದಾರಿನ ವಹಿಸ್ಕೋಬೇಕು ಕರೆಕ್ಟಾಗಿ ಅಂತ. ಖಂಡಿತ ಎಮ್ ಎಲ್ ಎ ಅವ್ರ ಜವಾಬ್ದಾರಿ ವಹಿಸ್ಕೋಬೇಕು. ಕಾರ್ಪೊರೇಟರ್ ಇಲ್ವಲ್ಲ, ಕಾರ್ಪೊರೇಟರ್ ಕನಿಷ್ಠ ಪ್ರಶ್ನೆ, ಅವ್ರನ್ನೂ ಪ್ರಶ್ನೆ ಮಾಡಿದ್ದು, ಎಮ್ ಎಲ್ ಎನೂ ಪ್ರಶ್ನೆ ಮಾಡ್ತಿದ್ದು, ಕಾರ್ಪೊರೇಟರ್ ಇಲ್ವಲ್ಲ. ವಹಿಸ್ಕೋಬೇಕಲ್ವಾ? ಸೊ ನೇರವಾಗಿ ಹೊಣೆ ಅವರೇ ಆಗ್ತಾರೆ. ಸೊ ಖಂಡಿತ ನೇರವಾಗಿ ಎಮ್ ಎಲ್ ಎನೇ, ಯಾಕೆಂದರೆ ಕಳೆದ 15 ವರ್ಷದಿಂದ 3 ಟರ್ಮ್ ಅವರೇ ಎಮ್ ಎಲ್ ಎ ಆಗಿದ್ದಾರೆ. ಕಾಂಗ್ರೆಸ್ ಇಲ್ಲಿದ್ರು, ಬಿ ಜೆ ಪಿಗೆ ಬಂದರೂ, ಮತ್ತೆ ಕಾಂಗ್ರೆಸ್ಗೆ ಬಂದರೂ, ಹಾಂ, ಅವರೇ ಹೊಣೆ ಆಗ್ತಾರೆ. ತನ್ನ ಸದಸ್ಯರನ್ನ ಏನು ಸ್ನೇಹಿತರು ಏನಿದ್ರು ಕೊಲೀಗ್ಸ್ ಎಲ್ಲರನ್ನೂ ಕಾಂಗ್ರೆಸ್ಗೆ ಬರೋಕ್ಕೆ ಹೇಳಿದ್ದಾರೆ. ಕೆಲಸ ಮಾಡಬೇಕಲ್ಲ ಅದೇ ಸಂದರ್ಭದಲ್ಲಿ ಅಲ್ವಾ? ಜನರಿಗೆ ಕೆಲಸ ಮಾಡೋಕ್ಕಲ್ವಾ ಸ್ವಾಮಿ ನಿಮ್ಗೆ ಗೆಲ್ಸಿರೋದು? ಮಾಡಬೇಕಲ್ಲ ಸರ್. ತುಂಬ ಒಳ್ಳೆ ಮನುಷ್ಯರು ಸೋಮಶೇಖರ್ ಅವರು, ಅವ್ರಿಗೆ ಕೆಲಸದ ಒತ್ತಡ ಜಾಸ್ತಿ, ಕ್ಷೇತ್ರಕ್ಕೆ ಬೇರೆ ದೊಡ್ಡದಾಗಿದೆ, ಅಧಿಕಾರಿಗಳು ಸ್ವಲ್ಪ ಬಿಗಿ ಮಾಡಬೇಕಾಗಿದೆ. ಮಾನ್ಯ ಸೋಮಶೇಖರ್ ಅವರು, ಎಸ್ ಟಿ ಸೋಮಶೇಖರ್ ಅವರು, ಇದ್ರ ಬಗ್ಗೆ ನನ್ನ ಒಂದು ಕಳಕಳಿಯ ಮನವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೋಮಶೇಖರ್ ಎಲ್ಲೂ ಯಾರಿಗೂ, ಜನಕ್ಕೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಯಾರಿಗೂ ನಾನು ಮಾಡಲೇಬೇಕು, ತೊಂದರೆ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬೇಕು ಅನ್ನೋ ಅಂತಕ್ಕಂಥ ಮನಸ್ಥಿತಿ ಇಲ್ಲ ಅವ್ರಿಗೆ. ಕೆಲಸ ಮಾಡಿದ್ದಾರೆ, ನಾನು ಅವ್ರನ್ನ ಮನೇಲಿ ಹೋಗಿ ಭೇಟಿಯಾಗಿದ್ದೀನಿ, ಆಫೀಸಲ್ಲಿ ಭೇಟಿಯಾಗಿದ್ದೀನಿ. ಒಂದು ನಮ್ಮ ಸಂಘಟನೆದು ಒಂದು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾವು ಒಂದೇ ವೇದಿಕೆ ಹಂಚ್ಕೊಂಡಿದ್ದೀವಿ. ಆದರೆ ಕೆಲಸಗಳಾಗ್ತಾಯಿಲ್ಲ ಸರ್. ಅದರ ಬಗ್ಗೆ ತಾವು ದಯವಿಟ್ಟು ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ಗಮನಹರಿಸಿ ಉಲ್ಲಾಳು ಮತ್ತು ಉಲ್ಲಾಳು ಉಪನಗರ, ಅಂಬೇಡ್ಕರ್ ನಗರ ಕೆಲಸಗಳನ್ನು ದಯವಿಟ್ಟು ಮಾಡಬೇಕು. ರೋಡ್ ಕೊರೆದೋಗಿದೆ, ಬೈಕಲ್ಲಿ ಓಡೋಕ್ಕೆ 2 ದ್ವಿಚಕ್ರ ವಾಹನದಲ್ಲಿ ಓಡೋಕ್ಕಾಗ್ತಿಲ್ಲ, ಬಿದ್ದೋಗ್ತಿದ್ದಾರೆ ಜನ ಇವತ್ತು. ಹೆಸರಿಟ್ಕೊಂಡಿರೋದು ಯಾರ್ದು? ಅಂಬೇಡ್ಕರ್ ನಗರ, ಸಂವಿಧಾನ ಶಿಲ್ಪಿ. ಅವ್ರು ಬರೆದ್ರೆ ಕಾನೂನು ನಡೀಲೇ ಅಲ್ವಾ ನೀವು ಎಲೆಕ್ಷನ್ ನಿಂತಿದ್ದು ಗೆದ್ದಿರೋದು? ಅಂಥ ಒಂದು ಸಂವಿಧಾನ ಶಿಲ್ಪಿಯನ್ನು ಹೆಸರು ಅಂಬೇಡ್ಕರ್ ನಗರ ಅಂತ ಹೆಸರಿಟ್ಕೊಂಡಿರೋ ಜಾಗದಲ್ಲಿ ಮೂಲಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಕುಡಿಯೋಕೆ ನೀರಿಲ್ವ? ಇಲ್ಲ. ಇವತ್ತು 6 ತಿಂಗಳಾಗಿದೆ ಇದು ಕೆಟ್ಟು ಅಂತ ಹೇಳ್ತಾ ಇದ್ದೀನಿ. ಯಾರು ಗಮನಾರ್ಸೋಕ್ಕಾಗಿಲ್ವ ಅದಕ್ಕೆ? ಇಂಜಿನಿಯರ್ ಈ ಥರ ಉಡಾಫಿಯ ಮಾತುಗಳು ಹೇಳ್ತಾರೆ ನಮಗೆ, ಮೋರಿ ಇದು ರೋಡ್ ರಿಪೇರಿ ಮಾಡಿ ಅಂತ ಹೇಳಿದ್ರೆ ಸರ್ ಯಾವುದಾದ್ರು ಫಂಡ್ ಬಂದರೆ ಮಾಡ್ತೀವಿ ಅಂತ ಕೇಳ್ತಾರೆ. ಹಣ ಏನಾಯಿತು? ಹಳ್ಳಗುಂಡಿ ಮುಚ್ಚಿ ಅಂತ 33 ಕೋಟಿ ರಿಲೀಸ್ ಆಗ್ತಾರೆ, ಏನಾಯ್ತು ಹಣ? ಹಾಂ, ಇದಕ್ಕಿಂತ ಪ್ರತ್ಯೇಕವಾಗಿ ಹಣ ರಿಲೀಸ್ ಮಾಡಿದ್ರೆ ಏನಾಯಿತು? ತುಷಾರ್ ಗಿರಿನಾಥ್ ಅವರು ಅದು ಹಣ ಸಪ್ರೇಟಾಗಿ ಬಿಡುಗಡೆ ಮಾಡಿದ್ದಾರಲ್ಲ, ಅದು ಮಾಡಿ ಅಂತ ಹೇಳಿದ್ದಾರೆ. ಎಫ್ ಐ ಆರ್ ಮಾಡಿ ಅಂತ ಒಂದು ರೀತಿಯಲ್ಲಿ ಕೂಡ ಹೇಳಿದ್ದಾರೆ, ಮಾಡಲಿಲ್ಲ ಅಂದರೆ ಎಫ್ ಐ ಆರ್ ಮಾಡಿ ಅಂತ. ಮಾಡಿಲ್ಲ ನಾವು ಇದುವರೆಗೂ. ದಯವಿಟ್ಟು ಇನ್ನು ಮುಂದೆ ಆದರೂ ಇದು ಮಾಡಬೇಕು ಅಂತ ನಮ್ಮ ಮನವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.